ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಭೋನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಕೆಲವೊಂದು ಬಾರಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರ್ತೇವೆ, ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಸಮಸ್ಯೆ ಬಂದು, ಏನೋ ಒಂದು ರೀತಿಯಂತಹ ಪ್ಯಾಂಡಮಿಕ್ ಇಂದ ಏನೋ ಒಂದಾಗಿ ನಿಂತು ಹೋಗಿರುತ್ತೆ ಆ ಕೆಲಸಗಳು. ಮತ್ತೆ ಆ ಕೆಲಸಗಳನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಸಾಧ್ಯ ಆಗ್ತಾ ಇರುತ್ತಿಲ್ಲ. ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಮತ್ತೆ ಆ ಕೆಲಸವನ್ನ ರೀಸ್ಟಾರ್ಟ್ ಮಾಡಬೇಕು, ಒಳ್ಳೆ ರೀತಿಯಾಗಿ ನಾವು ಅದರಲ್ಲಿ ಮುಂದುವರುವಂಥದ್ದಾಗಬೇಕು ಅನ್ನೋದಾದ್ರೆ, ಯಾವ ರೀತಿಯಾಗಿ ನಮ್ಗೆ ನಿಂತು ಹೋಗಿರುವಂತಹ ಕೆಲಸಗಳನ್ನ ಕೂಡ ನಾವು ಮತ್ತೆ ರೀಸ್ಟಾರ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿ ನಮ್ಮ ಒಂದು ಬದುಕು ಅನ್ನೋದು ಬದಲಾವಣೆ ಆಗಲಿಕ್ಕೆ, ನಮ್ಮ ಹಣೆ ಬರಹ ಅನ್ನೋದನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಏನು ಶನಿವಾರ ದಿನದೊಂದು ಮಾಡ್ಕೊಳ್ಬಹುದಾದಂತಹ ಒಂದು ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ವೇಳೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಇವಾಗ ಸಾಮಾನ್ಯವಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಅಂದ್ರೆ ಸದ್ಯದ ಒಂದು ಪ್ಯಾಂಡಮಿಕ್ ಪರಿಸ್ಥಿತಿನೇ ಆಗಿರಬಹುದು, ಈ ಒಂದು ಪ್ರಸ್ತುತ ಕಾಲಮಾನದಲ್ಲಿ ನಾವು ಪ್ಯಾಂಡಮಿಕ್ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದು, ಈ ಒಂದು ಕಾಯಿಲೆ ರೋಗ ರುಜಿನಗಳು ಬಂದು ಕಸ್ಟಮರ್ಸ್ಗಳು ಬರ್ದಲೆ ನೆನೆ, ಅಥವಾ ಇನ್ನೇನೋ ಒಂದು ಆಗಿ ನಾವು ಫೀಸ್ ಪೇ ಮಾಡೋಕ್ಕಾಗ್ದಲೇನೋ, ಅಥವಾ ಏನೋ ಒಂದು ಮಾಡಿಕೊಂಡು ನಾವು ಚಿಕ್ಕ ಪುಟ್ಟದಾಗಿ ಮಾಡ್ತಿದ್ದಂತಹ ಬಿಸ್ನೆಸ್ಗಳು ಕೂಡ ಇವಾಗ ನಿಂತು ಹೋಗಿರುತ್ತೆ. ಅಥವಾ ಏನಾದರೂ ಒಂದು ವರ್ಕ್ ಮಾಡ್ತಾ ಇರ್ತೀವಿ, ಆ ವರ್ಕ್ ಅರ್ಧದಲ್ಲೇ ನಾವು ನಿಲ್ಲಿಸ್ಬಿಟ್ಟಿರ್ತೀವಿ, ಸಾಕಪ್ಪ ಇದರಿಂದ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ, ಏನೇನೋ ಪ್ರಾಬ್ಲಮ್ಸ್ಗಳು ಬಂದ್ಬಿಟ್ಟಿರುತ್ತೆ, ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ. ಆ ರೀತಿಯಾದಂಥ ಪ್ರಾಬ್ಲಮ್ಸ್ಗಳು ಬಂದಾಗ ಬೇಡಪ್ಪ ಇದ್ರ ಸಹವಾಸ, ನಮ್ಗೆ ಯಾಕೋ ಇದು ಆಗಿ ಬರಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಕೆಲವೊಂದು ಬಾರಿ ಅದನ್ನ ಕೈ ಬಿಡ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆದರೂ ಕೂಡ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇರುತ್ತೆ, ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಅರ್ಧದಲ್ಲೇ ಕೈ ಬಿಟ್ಬಿಟ್ವಲ್ಲ, ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡಿ ಏನಾದರೂ ಮಾಡಿ ಅದರಲ್ಲಿ ನಾವು ಮತ್ತೆ ಹಾಕಿರುವಂತಹ ಬಂಡವಾಳವನ್ನ ನಾವು ಅದರಲ್ಲಿ ದುಡ್ಕೊಳ್ಬೇಕು ಅನ್ನುವಂಥದ್ದು. ಆ ರೀತಿಯಾಗಿ ಆದಾಗ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಒಂದು ರೀಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಕೆಲಸಗಳು. ಆ ರೀತಿಯಾಗಿ ನಾವು ನಿಂತು ಹೋದಂತಹ ಕೆಲಸಗಳು, ಈ ಒಂದು ನಿಂತು ಹೋದಂತಹ ಕೆಲಸಗಳಲ್ಲಿ ಈ ಒಂದು ಬಿಸ್ನೆಸ್ ಪರವಾದಂತಹದ್ದಲ್ಲ, ನಮ್ಮ ಲೈಫ್ ಮ್ಯಾಟರ್ಗೆ ಸಂಬಂಧಪಟ್ಟಂತಹದ್ದು, ಓದಿನ ವಿಚಾರದಲ್ಲೂ ಕೂಡ ಕೆಲವೊಬ್ರು ಓದ್ತಾ ಓದ್ತಾ ಅರ್ಧಕ್ಕೆ ನಿಂತು ಹೋಗಿರ್ತಾರೆ, ಏನೋ ಅವ್ರ ಮೈಂಡ್ ಸೆಟ್ ಬೇರೆನೇ ಚೇಂಜ್ ಆಗ್ಬಿಟ್ಟು ಓದೋದಿಲ್ಲ, ಮಧ್ಯದಲ್ಲೇ ನಿಲ್ಲಿಸ್ಬಿಟ್ಟಿರ್ತಾರೆ ಮಕ್ಕಳು, ಅದು ಕೂಡ ಪೇರೆಂಟ್ಸ್ಗಳಿಗೆ ಚಿಂತೆ ಆಗೋಗಿರುತ್ತೆ. ಅಥವಾ ಮದುವೆ ಸಂಬಂಧಿತವಾದಂತಹ ಕಾರ್ಯಗಳಲ್ಲೂ ಕೂಡ ನೋಡ್ತಾ ಎಷ್ಟು ದಿನ ಆದರೂ ಸೆಟ್ ಆಗಲ್ಲ ಅಂತ ಹೇಳಿ ಅಲ್ಲೇ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಯಾವಾಗ ಸೆಟ್ ಆಗುತ್ತೋ ಆಗಲಿ ಬಿಡಪ್ಪ ಅಂತ, ಮದುವೆ ನಾವು ಹೇಳ್ದಂಗೆಲ್ಲ ಆಗುತ್ತಾ, ಅದಕ್ಕೂ ಕೂಡ ಕಾಲ ಕೂಡ ಬರಬೇಕು, ಎಲ್ಲ ಇದಾಗಬೇಕು ಅಂತ ಹೇಳಿ ಈ ರೀತಿಯಾಗಿ ನಾವು ಸಮಯ ಬರುತ್ತೆ ಬಿಡು ಅಂತ ಹೇಳಿ ಸುಮ್ಮನಾಗಿರ್ತೀವಿ. ಆದರೆ ಅಂತಹ ಸಮಯವೂ ಕೂಡ ಬರಬೇಕು ಅಂದರೆ ಆ ಒಂದು ಕೆಲಸವನ್ನು ನಾವು ಮಾಡಲೇಬೇಕಾಗುತ್ತೆ. ಅಂದರೆ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಿದಾಗಲೇ, ನಾವು ಪ್ರಯತ್ನ ಪಟ್ಟಾಗಲೇ ಏನಾದರೂ ಒಂದು ಅದರಿಂದ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆ ರೀತಿಯಾದಂಥ ಉತ್ತಮ ಪ್ರತಿಫಲಗಳನ್ನು ಪಡ್ಕೊಳ್ಳುವಂಥದಕ್ಕೆ ಈ ಒಂದು ಪರಿಹಾರ ಬಹಳವನ್ನು ಉಪಯೋಗವನ್ನು ಕೊಡುತ್ತೆ. ಏನಪ್ಪಾ ಅಂದರೆ, ಬಹಳ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಪರಿಹಾರ ಶನಿವಾರದ ದಿನದಂದು ಮಾಡಿಕೊಳ್ಳುವಂತಹದ್ದು. ಶನಿವಾರದ ದಿನದಂದು ನೀವೇನು ಮಾಡ್ತೀರಾ ಅಂದರೆ, ಏನು ಒಂದು 2 ಗಂಟೆಗಳ ಕಾಲ ಉದ್ದಿನ ಬೇಳೆಯನ್ನು ನೀರಿನಲ್ಲಿ ನೆನೆಸಿಟ್ಟು, ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನು ರುಬ್ಬಿ ಅದನ್ನು ಒಡೆಯ ರೀತಿಯಾಗಿ ಎಣ್ಣೆಯಲ್ಲಿ ತೇಲಿಸಿ ರೆಡಿ ಮಾಡಿಕೊಡಿ. ವಡೆ ಉದ್ದಿನ ವಡೆ ಮಾಡೋದಕ್ಕೆ ಬರ್ತಾ, ಉದ್ದಿನ ವಡೆಯನ್ನು ರೆಡಿ ಮಾಡ್ಕೊಳ್ಳಿ. ಉದ್ದಿನ ವಡೆಯನ್ನು ನಿಮ್ಮ ಕೈಯಾರೆ ಅದನ್ನು ನೆನೆಸಿ, ಅದಕ್ಕೆ ಉಪ್ಪು ಖಾರ ಜಾಸ್ತಿ ಏನೂ ಹಾಕದಲೇ ಹಾಗೆ ಉದ್ದಿನ ವಡೆಯನ್ನು ನೀವು ನೈವೇದ್ಯಕ್ಕಾಗಿ ರೆಡಿ ಮಾಡ್ಕೊಳ್ಬೇಕು. ನೈವೇದ್ಯಕ್ಕೆ ಹೇಗೆ ದೇವರ ನೈವೇದ್ಯಕ್ಕೆ ಹೇಗೆ ರೆಡಿ ಮಾಡ್ಕೊಳ್ತಿರೋ ಅದೇ ವಿಧವಾಗಿ ರೆಡಿ ಮಾಡ್ಕೊಳ್ಬೇಕು. ಈಗ ನೀವು ಶನಿವಾರ ದಿನದೊಂದು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅದನ್ನು 21 ಅಥವಾ 48 101 ನಿಮ್ಮ ಶಕ್ತಿಯಾನುಸಾರ ಎಷ್ಟಾಗುತ್ತೋ ಅಷ್ಟು ಉದ್ದಿನ ಒಡೆಗಳನ್ನು ಮಾಡಿಕೊಂಡು ಸ್ವಾಮಿಗೆ ಹಾರದ ರೀತಿಯಾಗಾದರೂ ಹಾಕಿಸಿ, ಅಥವಾ ನೈವೇದ್ಯಕ್ಕಾದರೂ ಕೊಟ್ಟು ನೈವೇದ್ಯವನ್ನು ಮಾಡಿಸಿ. ಈ ರೀತಿಯಾಗಿ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಪೂಜೆ ಕೊಟ್ಟು ಪೂಜೆಯನ್ನು ಮಾಡಿಸಿ ನಿಮ್ಮ ಹೆಸರಿನಲ್ಲಿ ಈ ರೀತಿಯಾಗಿ ನನಗೆ ನಿಂತು ಹೋಗಿರುವಂಥ ಕೆಲಸಗಳಿದೆಯಪ್ಪ, ಈ ರೀತಿಯಾಗಿ ನನಗೆಲ್ಲ ಮತ್ತೆ ನಾನು ರಿಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ, ಅದು ನಮಗೆಲ್ಲವೂ ಕೂಡ ಅನುಕೂಲಕರವಾಗಿ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೈವೇದ್ಯವನ್ನು ಕೊಡಿ ಉದ್ದಿನ ಒಡೆಯನ್ನು. ಈ ರೀತಿಯಾಗಿ ಉದ್ದಿನ ಒಡೆಯನ್ನು ಪ್ರತಿ ಶನಿವಾರವೂ ಕೂಡ ಆಂಜನೇಯ ಸ್ವಾಮಿಗೆ ನೈವೇದ್ಯಕ್ಕೆ ಕೊಟ್ಟು ಅಥವಾ ಒಡೆಯ ಆಹಾರವನ್ನು ಹಾಕ್ಸೋದ್ರಿಂದಾಗಿ ನಿಮ್ಮ ನಿಂತು ಹೋಗಿರುವಂಥ ಕೆಲಸಗಳು ಕೂಡ ಸುಸೂತ್ರವಾಗಿ ಆರಂಭವಾಗುತ್ತೆ, ಹಾಗೂ ಅತಿ ಶೀಘ್ರದಲ್ಲಿ ನೀವು ಅಂದ್ಕೊಂಡಂತಹ ಕಾರ್ಯಗಳು ಕೈಗೂಡ್ತಾ ಹೋಗ್ತವೆ. ಈ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೊಂಡು ನೋಡಿ, ಖಂಡಿತವಾಗಿ ನಿಂತು ಹೋದಂತಹ ಕೆಲಸಗಳು ಕೂಡ ರೀಸ್ಟಾರ್ಟ್ ಆಗಿ ಅದರಿಂದ ಅಭಿವೃದ್ಧಿಯನ್ನು ಪಡ್ಕೊಳ್ತಾ ಹೋಗ್ತೀರಾ. ಯಾಕೆಂದರೆ ನಾನಿಲ್ಲಿ ಖಾರವನ್ನು ಹೆಚ್ಚಿಗೆ ಹಾಕಬಾರ್ದು, ಖಾರ ಉಪ್ಪನ್ನು ಆಂಜನೇಯ ಸ್ವಾಮಿ ಆಜೀವ್ಯ ಪರ್ಯಂತವಾದಂತಹ ಬ್ರಹ್ಮಾಚಾರ್ಯವನ್ನು ತೆಗೆದುಕೊಂಡಿರುವಂಥವ್ರು, ಹೆಚ್ಚು ಖಾರ ಉಪ್ಪು ಏನು ಹಾಕದಲೆ ಬರೇದ ಹಾಗೆ ಮಾಡಿದ್ರು ಕೂಡ ನಡೆಯುತ್ತೆ.
ಆಗುತ್ತೆ ನೈವೇದ್ಯಕ್ಕೆ. ನೀವು ನೈವೇದ್ಯ ಮಾಡೋದನ್ನ ಪ್ರಸಾದವಾಗಿ ಸ್ವೀಕರಿಸಬೇಕು ಅಂದ್ರೆ ಸ್ವಲ್ಪ ಉಪ್ಪು ಖಾರವನ್ನು ಹಾಕೊಳ್ಬಹುದು, ಜಾಸ್ತಿ ಹಾಕಬಾರ್ದು. ಈ ರೀತಿಯಾಗಿ ಮಾಡಿಕೊಂಡು ಅದ್ಭುತ ಶುಭ ಫಲಿತಾಂಶಗಳನ್ನು ಪಡ್ಕೊಂಡು ರೀಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಕೆಲಸಗಳನ್ನು ಮತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ವೇಶ್ನ ಸುಖಿನೋ ಭವ.